ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಮರನವಾಡಿ ಗ್ರಾಮದಲ್ಲಿ ತೆರವುಗೊಳಿಸಿರುವ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಪುನರ್ಸ್ಥಾಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಹಿರೇಕೇರೂರು ಘಟಕದ ಅಧ್ಯಕ್ಷ ಚಂದ್ರು ಉಣಕಲ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲಾ ತಿರುನೋಣಿ ಗ್ರಾಮದಲ್ಲಿ ಈ ಒಂದು ಏನು ಅವಘಡ ನಡೆದಿದೆ ಅದಕ್ಕೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೀವಿ. ಆ ಒಂದು ಏನು ಅವಘಡ ನಡೆಸಿದಂಥ ಮತ್ತು ಅದರ ಹಿಂದುಗಡೆ ನಿಂತುಕೊಂಡು ಆ ಒಂದು ಮೂರ್ತಿ ತೆರವುಗೊಳಿಸೋ ವಿರುದ್ಧ ತೆರವುಗೊಳಿಸೋ ಪರವಾಗಿ ಏನು ಯಾರು ಕೆಲಸ ಮಾಡಿದೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಇದನ್ನು ನಾವೆಲ್ಲ ಖಂಡಿಸ್ತೀವಿ. ನಾವು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಏನು ಪಿರುನೂರು ಗ್ರಾಮದಲ್ಲಿ ಈ ಒಂದು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಏನು ತೆರವುಗೊಳಿಸಿದ್ದಾರೆ ಅದನ್ನು ನಾವೆಲ್ಲರೂ ಸೇರಿ ಖಂಡಿಸ್ತೀವಿ. ಇನ್ನು ಕೆಲವು ದಿವಸಗಳ ಒಳಗಾಗಿ ಆ ಒಂದು ಮೂರ್ತಿ ಅದೇ ಜಾಗದಲ್ಲಿ ಮರುಸ್ಥಾಪನೆ ಆಗಿದೆ ಅಂತ ಪಕ್ಷದಲ್ಲಿ ಬೆಳಗಾವಿ ಜಿಲ್ಲಾ ಪೂರಾ ಹತ್ತು ವಿರೋಧದಲ್ಲಿ ಯಾವುದೇ ಸಂಶಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕು ಮತ್ತು ಎಲ್ಲ ಹುಬ್ಬಳ್ಳಿ ಎಲ್ಲ ಗ್ರಾಮಗಳಿಂದ ಎಲ್ಲರೂ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ನಮ್ಮ ಏನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುರೇಶ್ ಗೋಕಾಕ್ ಅವರು ಏನು ಬೆಳಗಾವಿ ಮಠ ಹೋಗಿ ಅದೊಂದು ಏನು ಹೋರಾಟ ಮಾಡಿ ಬಂದಿದ್ದಾರೆ ಅವರೆಲ್ಲ ನಮ್ಮ ಸ್ಫೂರ್ತಿದಾಯಕ. ನಾವೆಲ್ಲ ರಾಯಣ್ಣನ ಅಭಿಮಾನಿ ಬಳಗದವರು. ಈ ಒಂದು ಹೋರಾಟವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋಕ್ಕೆ ನಾವೆಲ್ಲ ತಯಾರಿ ನಡೆಸ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಭಕ್ತ, ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಆ ಒಬ್ಬ ವ್ಯಕ್ತಿ ಯಾವ ಜಾತಿಗೂ ಸಂಬಂಧಪಟ್ಟವನಲ್ಲ, ಯಾರು ಇದಕ್ಕೂ ಸಂಬಂಧಪಟ್ಟವನಲ್ಲ. ಆತೊಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವರು ದೇಶ ಮಹಾನ್ ದೇಶಭಕ್ತ ರಾಣಿ ಚೆನ್ನಮ್ಮ ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ಧೀರರು. ಇವರ ಪ್ರತಿಮೆಗಳನ್ನೇ ನಮ್ಮ ಕರ್ನಾಟಕದಲ್ಲಿ ಇಡೋಕೆ ಅವಕಾಶ ಇಲ್ಲ ಅಂದರೆ ಇಲ್ಲಿ ಯಾವ ಪ್ರಕಾರ ಸಂಗೊಳ್ಳಿ ರಾಯಣ್ಣ ಅವರು ಪ್ರತಿಮೆಯನ್ನು ಅರ್ಪಿಸಿದ್ದಾರೆ. ಅಭಿಮಾನಿ ಓದಿದರೆ ಅದಕ್ಕೆ ಅಭಿಮಾನ ನಾನು ಹಿರೇಕೇರೂರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ ಆರ್.ಎಚ್. ಭಗವಾನ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚಂದ್ರು ಉಣಕಲ್ ಹಂಸಾ ನ್ಯೂಸ್ನೊಂದಿಗೆ ಮಾತನಾಡಿದರು.